ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜುಗಲ್ಬಂದಿ ಸಿನಿಮಾದ ಬಿಡುಗಡೆ ದಿನಾಂಕನ ಸಂತೋಷ್ ಅನಂದ್ರಾಮ್ ಸರ್ ಲಾಂಚ್ ಮಾಡ್ತಿದ್ದಾರೆ. ನಾವೆಲ್ಲ ಈಗ ಅವ್ರ ಆಫೀಸ್ಗೆ ಹೋಗ್ತೀವಿ. ಆಫೀಸ್ಗೆ ಆಲ್ರೆಡಿ ಅಶ್ವಿನ್ ಅವ್ರು ಬಂದಿದ್ರು. ಆಫೀಸ್ ಒಳಗಡೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಪ್ಪು ಅವರ ಫೋಟೋ ನೋಡಿ ತುಂಬ ಖುಷಿಯಾಯಿತು. ಸಂತೋಷ್ ಅವರು ತುಂಬ ಕ್ಯೂರಿಯಸ್ ಇಂದ ನಮ್ಮ ಟ್ರೈಲರ್ನ ನೋಡಿ ಖುಷಿಪಟ್ಟು ಇನ್ನಷ್ಟು ಡಿಸ್ಕಷನ್ ಮಾಡ್ತಾ ಮಾಡ್ತಾ ಕೂತ್ಕೊಂಡಿದ್ರು. ನಂತರ ನಮ್ಮ ಸಿನಿಮಾದ ರಿಲೀಸ್ ಪೋಸ್ಟ್ನ ಲಾಂಚ್ ಮಾಡಿದ್ರು. ಹಾಗೆ ನಮ್ಮ ಸಿನಿಮಾ ಪೋಸ್ಟರ್ ಡಿಸೈನರ್ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿ ಕೇಳಿ ಅವ್ರ ನಂಬರ್ನೂ ತಗೊಂಡ್ರು. ಸುನಿಲ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸಿನಿಮಾದ ಪೋಸ್ಟರ್ನ ಅಪ್ಲೋಡ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ಹಾಗೆ ನಾವು ಯುವ ಅಪ್ಡೇಟ್ ಕೇಳಿದ್ವಿ, ಮಾರ್ಚ್ 28ನೇ ತಾರೀಕು ರಿಲೀಸ್ ಮಾಡೋದು ಫಿಕ್ಸ್ ಅಂತ ಹೇಳಿದ್ರು. ಅದು ಕೇಳಿ ನಮಗೆಲ್ಲ ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ, ನಿಮ್ಮ ಸಂತೋಷ್ ಅನಂತರಂ. ಇದೇ ಮಾರ್ಚ್ 1ನೇ ತಾರೀಕು ಜುಗಲ್ಬಂದಿ ಅನ್ನೋ ಸಿನಿಮಾ ಒಂದು ಆಂಥಾಲಜಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಮೇಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ನಮ್ಮ ಕನ್ನಡದ ಯಂಗ್ ಟ್ಯಾಲೆಂಟ್ಗಳು ಶೇರ್ ಮಾಡುವಂತ ಸಿನಿಮಾ. ಸೊ ಈ ಸಿನಿಮಾನ ಚಿತ್ರಮಂದಿರಗಳಿಗೆ ಬಂದು ನೋಡಿ ಹಾರೈಸು. ಜುಗಲ್ಬಂದಿ ಇದೇ ಮಾರ್ಚ್ 1ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಂಗನಸ್ತಪ್ಪ ನಿಮಗೆ ಬೈಟ್ಸ್ ತಾಂಡ್ ಬಂದ್ಮೇಲೆ? ಅನಂತರಾಮ್ ಸರ್ ಹೆಂಗ್ ಮಾತಾಡಿದ್ರಪ್ಪ ದಿವಾಕರ್? ಚೆನ್ನಾಗಿ ಮಾತಾಡಿದ್ರು. ನಿಮಗೇನು ಪರ್ಸನಲ್ ಆಗಿ ಏನು ಹೇಳಿದ್ರ? ಪೋಸ್ಟರ್ ಡಿಸೈನರ್ ಬಗ್ಗೆ ಮಾತಾಡಿದ್ರು, ನಂಬರ್ ತಗೊಂಡ್ರು, ಆಮೇಲೆ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು. ಟ್ರೈಲರ್ ಸೂಪರ್ ಸೂಪರ್ ಎಕ್ಸೈಟ್ಮೆಂಟ್ ಆಗಿ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಟ್ರು. ಆಮೇಲೆ ನಿನಗೆ ಅಂದ್ರೆ ಒಂದು ಹೊಸ ಊರು ಬಂತು ಅವ್ರು ಮಾತಾಡಿದ್ಮೇಲೆ. ಅಂದ್ರೆ ಈಗ ಇಷ್ಟು ದಿವಸ ನಾವೇನೋ ಅನ್ಕೊಂತಿದ್ವಿ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ. ಈಗ ಥರ್ಡ್ ಪಾರ್ಟಿಗೆ ತೋರಿಸಿದಾಗ ಓ ಇದು ವರ್ಕ್ ಆಗುತ್ತೆ ಅಂತ ಅಂದಾಗ ತುಂಬ ಖುಷಿ ಆಯ್ತು. ಸೊ ಇದು ಓವರಾಲ್ ಆಗಿ ಸಂತೋಷ್ ಅನಂತರಾಮ್ ಸರ್ ನಮ್ಮ ರಿಲೀಸ್ ಪೋಸ್ಟರ್ನ ಲಾಂಚ್ ಮಾಡಿಕೊಟ್ಟಿದ್ದು. ಆಫೀಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಅಪ್ಪು ಸಾರದು ಬಾದಲ್ ಅಂಜುನ್ ಸ್ವಾಮಿ ಅವರು ಮಾಡಿರೋಂಥ ಪೇಂಟ್ದೊಂದು ಫ್ರೇಮ್ ಇತ್ತು, ತುಂಬ ಚೆನ್ನಾಗಿತ್ತು. ಓವರಾಲ್ ಆಗಿ ಭಾಳ ಖುಷಿ ಆಯಿತು. ಎಕ್ಸ್ಕ್ಲೂಸಿವ್ ಏನಪ್ಪ ಅಂದರೆ 28ಕ್ಕೆ ಸಿನಿಮಾ ಯುವ ಸಿನಿಮಾ ರಿಲೀಸ್ ಬಗ್ಗೆ ಹೇಳಿದ್ರು ಹಿಂಗೆ ಇರುತ್ತೆ ಅಂತ. ಸೊ ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ನಮ್ಮ ಸಿನಿಮಾಗೆ ಒಳ್ಳೇದಾಗಲಿ.